ಶ್ರೀರಾಮ ಸಮರ್ಥ ಸೆಪ್ಟೆಂಬರ್ 25 ಅಖಂಡ ಅನುಸಂಧಾನವನ್ನಿಟ್ಟುಕೊಳ್ಳಲು ಏನು ಮಾಡಬೇಕು ಭಗವಂತನು ನಮಗೆ ಬುದ್ಧಿ ಕೊಟ್ಟಿರುತ್ತಾನೆ ಹಾಗೂ ಅದರ ಸಹಾಯದಿಂದ ನಾವು ಕೆಲಸ ಮಾಡುತ್ತೇವೆ ಅಂದರೆ ಭಗವಂತನೇ ನಮ್ಮ ಕಡೆಯಿಂದ ಎಲ್ಲ ಕೆಲಸವನ್ನು ಮಾಡಿಸಿಕೊಳ್ಳುತ್ತಾನೆ ಅವನ ಪ್ರೇರಣೆಯಿಂದಲೇ ಎಲ್ಲವೂ ನಡೆಯುತ್ತದೆ ಎಂಬ ಭಾವನೆಯನ್ನು ಪ್ರತಿಯೊಂದು ಕರ್ಮದಲ್ಲಿ ಇಟ್ಟರೆ ಭಗವಂತನ ಮೇಲೆ ಪ್ರೇಮ ಉಂಟಾಗುತ್ತದೆ ಮಾಡುವುದೆಲ್ಲವನ್ನು ಭಗವಂತನಿಗಾಗಿಯೇ ಮಾಡಬೇಕು ಅಂದರೆ ನಮಗೆ ಪಾಪ ಪುಣ್ಯದ ಬಾಧೆಯಾಗುವುದಿಲ್ಲ ಒಮ್ಮೆ ಕಬೀರನ ಮನೆಗೆ ಅತಿಥಿಗಳು ಬಂದರು ಅವರಿಗೆ ಊಟಕ್ಕೆ ಹಾಕಲು ಮನೆಯಲ್ಲಿ ಏನೂ ಇರಲಿಲ್ಲ ಅತಿಥಿಗಳನ್ನು ಭಗವತ್ ಸ್ವರೂಪರನ್ನಾಗಿ ತಿಳಿಯಬೇಕೆಂದು ಶಾಸ್ತ್ರವಿರುತ್ತದೆ ಆದ್ದರಿಂದ ಕಬೀರನು ಅವರಿಗೆ ಸಾಕಾಗುವಷ್ಟು ಧಾನ್ಯವನ್ನು ಕಳವು ಮಾಡಿ ತಂದನು ಕಳವು ಮಾಡುವುದು ಅನುಚಿತವಾಗಿದ್ದರೂ ಕೂಡ ಅದು ಭಗವಂತನಿಗಾಗಿ ಮಾಡಿರುವುದರಿಂದ ಅದು ಪಾಪವೆನಿಸುವುದಿಲ್ಲ ಕರ್ಮವಾದ ಮೇಲಾದರೂ ಭಗವಂತನ ಸ್ಮರಣೆ ಮಾಡಿ ಅದನ್ನು ಅವನಿಗೆ ಸಮರ್ಪಿಸಬೇಕು ಅಂದರೆ ನಿಧಾನವಾಗಿ ಅಭಿಮಾನ ಕಡಿಮೆಯಾಗುತ್ತದೆ ಹಾಗೂ ಅವನ ಮೇಲೆ ಪ್ರೇಮ ಉಂಟಾಗುತ್ತದೆ ನಾವು ಭಗವಂತನವರಿರುತ್ತೇವೆ ಜಗತ್ತಿನವರಲ್ಲ ಎಂದು ಒಮ್ಮೆ ದೃಢವಾಗಿ ನಿಶ್ಚಯ ಮಾಡಬೇಕು ನಾವು ಮನುಷ್ಯರಿರುತ್ತೇವೆ ಎಂಬ ಅರಿವು ನಮಗೆ ಎಷ್ಟು ದೃಢವಾಗಿ ಇರುತ್ತದೆಯೋ ಈ ನಿಶ್ಚಯವು ಕೂಡ ಅಷ್ಟೇ ದೃಢವಾಗಿರಬೇಕು ಆದರೂ ಕೂಡ ಇದನ್ನು ಸಾಧಿಸುವುದು ಕಠಿಣವಿರುತ್ತದೆ ಇದಕ್ಕಿಂತಲೂ ಕೆಳಗಿನ ಉಪಾಯವೆಂದರೆ ಆಗುವುದೆಲ್ಲವೂ ಭಗವಂತನ ಪ್ರೇರಣೆಯಿಂದ ಅವನ ಸತ್ಯದಿಂದ ಹಾಗೂ ಅವನ ಇಚ್ಛೆಯಿಂದಲೇ ಆಗುತ್ತದೆಂದು ಅಂತಃಕರಣಪೂರ್ವಕ ಭಾವನೆಯನ್ನು ಹೊಂದಿರಿ ಇದು ಸಾಧಿಸದಿದ್ದರೆ ವೈಖರಿಯಿಂದ ಅಖಂಡ ನಾಮಸ್ಮರಣೆಯನ್ನು ಮಾಡುತ್ತಿರಬೇಕು ಈ ಅನುಸಂಧಾನದ ಪ್ರಕ್ರಿಯೆಯಲ್ಲಿ ಮನಸ್ಸು ಭಗವಂತನಲ್ಲಿ ಅಂಟಿಕೊಂಡಿರುತ್ತದೆ ಆದರೆ ನಮ್ಮದು ಇದಕ್ಕೆ ವಿಪರೀತವಾಗಿರುತ್ತದೆ ನಾವು ದೇಹದಿಂದ ಪೂಜೆ ಮಾಡುತ್ತೇವೆ ಯಾತ್ರೆ ಮುಂತಾದವುಗಳನ್ನು ಮಾಡುತ್ತೇವೆ ಆದರೆ ಮನಸ್ಸನ್ನು ಮಾತ್ರ ಪ್ರಪಂಚದ ಕಡೆಗೇ ಇಡುತ್ತೇವೆ ಅತ್ತೆ ಮನೆಯಲ್ಲಿಯೇ ಸೊಸೆಯು ಕುಟುಂಬದಲ್ಲಿ ಎಲ್ಲರಿಗಾಗಿ ಕಷ್ಟಪಡುತ್ತಾಳೆ ತನ್ನ ಗಂಡನ ಸೇವೆಯನ್ನು ಬಹಳಷ್ಟು ಮಾಡಲಿಕ್ಕಿಲ್ಲ ಆದರೆ ಅವಳು ಅಂತಃಕರಣದಲ್ಲಿ ಮಾತ್ರ ಯಾವಾಗಲೂ ಅವನನ್ನೇ ಚಿಂತಿಸುತ್ತಿರುತ್ತಾಳೆ ಅದರಂತೆ ಪ್ರಪಂಚದಲ್ಲಿ ಎಲ್ಲರಿಗಾಗಿ ಎಲ್ಲವನ್ನು ಮಾಡಬೇಕು ಆದರೆ ಮನಸ್ಸಿನಲ್ಲಿ ಮಾತ್ರ ನಾನು ರಾಮನವನಿರುತ್ತೇನೆ ಎಂಬ ಅಖಂಡ ಸ್ಮರಣೆಯನ್ನಿಟ್ಟುಕೊಳ್ಳಬೇಕು ನಾವು ಯಾವ ಊರಿಗೆ ಹೋಗಬೇಕೆಂಬುದನ್ನು ನಿಶ್ಚಿತಗೊಳಿಸಿಕೊಂಡು ಗಾಡಿಯಲ್ಲಿ ಕುಳಿತೆವೆಂದರೆ ಮಾರ್ಗದಲ್ಲಿ ಅನೇಕ ಪ್ರಸಂಗಗಳು ಉಂಟಾಗಬಹುದು ನಿಲ್ಲಬೇಕಾಗಿ ಬರಬಹುದು ಬೇರೆ ಬೇರೆ ಪ್ರಕಾರದ ಜನರು ಭೇಟಿಯಾಗಬಹುದು ಆದರೆ ಹೋಗಬೇಕಾದ ಊರಿನ ಸ್ಟೇಷನ್ನಿನ ಮೇಲೆ ಇಳಿದೆವೆಂದರೆ ಆಗುವ ಆನಂದದಲ್ಲಿ ಹಿಂದಿನದೆಲ್ಲವನ್ನು ಮರೆತು ಬಿಡುತ್ತೇವೆ ಅದರಂತೆ ಭಗವಂತನ ಧ್ಯೇಯವನ್ನು ನಿಶ್ಚಿತಪಡಿಸಿಕೊಂಡು ನಾವು ಅನುಸಂಧಾನದಲ್ಲಿ ಇರತೊಡಗಿದೆವೆಂದರೆ ಪ್ರಪಂಚದಲ್ಲಿಯ ತೊಂದರೆಗಳಿಗೆ ಬಹಳ ಕಡಿಮೆ ಮಹತ್ವವೆನಿಸುತ್ತದೆ ಧ್ಯೇಯವು ಮೊದಲೇ ನಿಶ್ಚಿತವಾಗಬೇಕು ಭಗವನ್ ನಾಮವನ್ನು ಭಗವಂತನ ಕೃಪೆಗಾಗಿಯೇ ತೆಗೆದುಕೊಳ್ಳಬೇಕು ಕಾಮನಾ ಪೂರ್ತಿಗಾಗಿ ತೆಗೆದುಕೊಳ್ಳಬಾರದು ನಾಮವೇ ನಮ್ಮನ್ನು ಧ್ಯೇಯದವರಿಗೆ ತಲುಪಿಸುತ್ತದೆ ಭಗವಂತನಂತೆ ನಾವು ಕೂಡ ಪ್ರಪಂಚದಲ್ಲಿದ್ದು ಹೊರಗೆ ಇರಬೇಕು ನಮ್ಮ ದೇಹದ ಕಡೆಗೆ ಸಾಕ್ಷಿತ್ವದಿಂದ ನೋಡಲು ಕಲಿಯಬೇಕು ಅದು ಸಾಧಿಸದಿದ್ದರೆ ಉಪಾಧಿಗಳಲ್ಲಿ ಇದ್ದಾಗಲೂ ಅನುಸಂಧಾನದಲ್ಲಿರಬೇಕು ಓದಿದ್ದು ಮರೆಯಬಹುದು ನೋಡಿದ್ದು ಮರೆಯಬಹುದು ಕೃತಿ ಮಾಡಿದ್ದು ಮರೆಯಬಹುದು ಆದರೆ ಅಂತಃಕರಣದಲ್ಲಿ ಗಟ್ಟಿಯಾಗಿ ಧಾರಣೆ ಮಾಡಿದ ಭಗವಂತನ ಅನುಸಂಧಾನವು ಎಂದೂ ಮರೆಯುವುದಿಲ್ಲ ಇಂದಿನ ಮುಖ್ಯ ವಿಚಾರ ಕಲಿಯುಗದಲ್ಲಿ ಅವತಾರವಿಲ್ಲದಿದ್ದರೂ ನಾಮಾವತಾರ ಇದ್ದೇ ಇರುತ್ತದೆ ಹಾಗೂ ಅದೇ ನಿಜವಾಗಿಯೂ ತಾರಕವಾಗಿರುತ್ತದೆ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ